ಪ್ರೀತಿಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೀವೀಗ ನೋಡ್ತಾ ಇರೋ ವಿಡಿಯೋದಲ್ಲಿ ಶ್ರುತಿ ಮತ್ತು ಕೃತಿ ಅನ್ನೋ ಇಬ್ಬರು ಹುಡುಗಿರು ಒಂದು ಕಲ್ಲು ಕಂಬದ ಹತ್ರ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ನಿಂತ್ಕೊಂಡು ಒಂದೊಂದು ಬಾಟ್ಲ ನೀರನ್ನು ಕೆಳಗೆ ಚೆಲ್ತಾ ಇದ್ದಾರೆ. ಆ ಥರ ನೀವು ಅನ್ಕೊಂಡ್ರೇನು ಪ್ರಿಯ ವೀಕ್ಷಕರೇ, ವಿಷಯ ಅಷ್ಟೊಂದು ಹಗುರವಾಗಿಲ್ಲ. ಇದು ಎಷ್ಟೊಂದು ಗಂಭೀರವಾದ ವಿಷಯ ಅಂದರೆ, ಕೃತಿ ಚೆಲ್ತಾ ಇರೋ ನೀರು ಅರಬ್ಬಿ ಸಮುದ್ರಕ್ಕೂ ಮತ್ತು ಶ್ರುತಿ ಚೆಲ್ತಾ ಇರೋ ನೀರು ಬಂಗಾಳ ಕೊಲ್ಲಿ ಸಮುದ್ರಕ್ಕೂ ಹೋಗಿ ಸೇರುತ್ತೆ. ಒಂದೇ ಜಾಗದಲ್ಲಿ ನಿಂತು ಬೇರೆ ಬೇರೆ ದಿಕ್ಕಿಗೆ ನೀರು ಹಾಕಿದರೆ ಸೇರೋ ಸಮುದ್ರಗಳೇ ಬೇರೆನಾ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಆದರೆ ಈ ಪ್ರಕೃತಿಲಿ ಅಡಗಿರೋ ಸಾವಿರಾರು ವಿಸ್ಮಯಗಳಲ್ಲಿ ಇದು ಕೂಡ ಒಂದು. ನೀವು ಯಾವಾಗಲಾದರೂ ಶನಿವಾರ ಸಂತೆಯಿಂದ ಬಿಸ್ಲೆಘಾಟ್ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ನಿಮಗೆ ಬಿಸ್ಲೆ ಗ್ರಾಮಕ್ಕೂ ಸ್ವಲ್ಪ ಮುಂಚೆ ಮಂಕನಹಳ್ಳಿ ಅನ್ನೋ ಒಂದು ಊರು ಸಿಗುತ್ತೆ. ಈ ಊರಿನಲ್ಲೇ ಈ ರಿಡ್ಜ್ ಪಾಯಿಂಟ್ ಇರೋದು. ಇದನ್ನು ಆಗಿನ ಕಾಲದ ಬ್ರಿಟಿಷ್ ಜಿಯೋಲಜಿಸ್ಟ್ ಒಬ್ಬರು ಕಂಡುಹಿಡಿತಾರೆ. ಇಲ್ಲಿ ಕೃತಿ ಚೆಲ್ತಾ ಇರೋ ನೀರು ಕುಮಾರಧಾರ ನದಿಗೆ ಸೇರಿ ಅಲ್ಲಿಂದ ನೇತ್ರಾವತಿ ನದಿಯ ಮೂಲಕ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಇನ್ನು ಶ್ರುತಿ ಚೆಲ್ತಾ ಇರೋ ನೀರು ಹೇಮಾವತಿ ನದಿಗೆ ಸೇರಿ ಅಲ್ಲಿಂದ ಕಾವೇರಿ ನದಿ ಮೂಲಕ ಹಾದು ಬಂಗಾಳ ಕೊಲ್ಲಿ ಸಮುದ್ರ ಸೇರುತ್ತೆ. ಪ್ರಕೃತಿಯ ಇಂಥ ವೈಶಿಷ್ಟ್ಯಗಳನ್ನ ನೋಡಿದಾಗೆಲ್ಲ ನಾವು ಮಾನವರು ಎಷ್ಟೊಂದು ಕುಬ್ಜರು ಅನಿಸುತ್ತೆ ಅಲ್ವಾ. ಥ್ಯಾಂಕ್ ಯು.